ಕಾರ್ಪೊರೇಟರ್ಗೆ ಎಲ್ಲರಿಗೂ ಓಪನ್ ಆಗುತ್ತೆ. ಬಟ್ ಅವರಲ್ಲಿ ಲಿಂಕ್ ಆಗಬೇಕಷ್ಟೇ, ಗೌರ್ಮೆಂಟ್ ಅದನ್ನು ಇನ್ಸಿಸ್ಟ್ ಮಾಡಬೇಕು. ಎಲ್ಲರೂ ಲಿಂಕ್ ಆದರೆ ತಪ್ಪಂತ ಹೋಗುತ್ತೆ. ಟಿಕೆಟಿಂಗ್ ಸಿಸ್ಟಮ್ ಅಂತಾರೆ ಅದು ಕಾರ್ಪೊರೇಟಲ್ಲಿ. ಅವಾಗ ಅವನು 3 ಡೇಸಲ್ಲಿ ಅದನ್ನು ಸಾಲ್ವ್ ಮಾಡಲಿಲ್ಲ ಅಂದರೆ, ಅಟೆಂಡ್ ಮಾಡಲಿಲ್ಲ ಅಂದರೆ ಅದು ಎಸ್ಕಲೇಟ್ ಆಗುತ್ತೆ ಮೇಲ್ಗಡೆಗೆ. ಸೊ ಅವನಿಗೆ ಬ್ಲ್ಯಾಕ್ ಮಾರ್ಕ್ ಬೀಳುತ್ತೆ, ಅಥವಾ ಅವನು ಅದನ್ನು ಸಾಲ್ವ್ ಮಾಡಿದ್ರೆ ಅವನಿಗೆ ಪ್ಲಸ್ ಮಾರ್ಕ್ ಸಿಗುತ್ತೆ. ಸೊ ಈ ಮಾರ್ಕ್ಸ್ಗಳ ಆಧಾರದ ಮೇಲೆ ಆ್ಯಕ್ಚುಲಿ ನೆಕ್ಸ್ಟ್ ಎಲೆಕ್ಷನ್ ಇಟ್ಕೊಬೇಕು ಅವರು. ನೋಡಿ, ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ನನ್ನ 99% ಬಂದಿದೆ, ನನಗೆ ಓಟ್ ಹಾಕಿ ಅನ್ಬೇಕು ಅಂತ ಕಾಲ ಬರುತ್ತೆ, ಖಂಡಿತ ಆಗುತ್ತೆ. ಓಕೆ, ಅಲ್ಲ ನಿಜ ಹೇಳ್ತೀನಿ ಕೇಳಿ, ಒಂದೇ ಒಂದು ಹೇಳ ನಾನು, ಇದೊಂದು ಭಾಳ ವಿಷಯ, ಎಲ್ಲರಿಗೂ ಹೇಳ್ತೀನಿ ಇಲ್ಲಿ, ಪ್ರಜಾಕಿಯನ್ಸ್ಗೆ ಎಲ್ಲರಿಗೂ ಹೇಳ್ತೀನಿ ನಾನು, ಪ್ರತಿ ಸತಿ ಹೇಳ್ತಾ ಇದ್ದೀನಿ, ರೆವಲ್ಯೂಷನ್ ಆಗಲಿ ಚೇಂಜಸ್ ಆಗಲಿ ಆಗಬೇಕಾದ್ರೆ ಅದು ಪ್ರೀತಿಯಿಂದ ಮಾತ್ರ ಸಾಧ್ಯ, ದ್ವೇಷದಿಂದಲ್ಲ. ದ್ವೇಷದಿಂದ ನೀವು ಏನೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಪ್ರೀತಿಯಿಂದ ಎಲ್ಲವನ್ನೂ ಚೇಂಜ್ ಮಾಡ್ಬೋದು. ಅವ್ರಿಗೂ ಬೇಕಾಗಿದೆ, ಅವರು ಫೆಡಪ್ ಆಗಿಬಿಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಪಾಪ ಆ ಸಿಸ್ಟಮಲ್ಲಿ ಹೋಗಿದ್ದಾರೆ. ಇವಾಗ ನೋಡಿ, ನಾನೇ ಇಲ್ಲಿ ಭಯ ಪಡೋಕ್ಕೆ ಶುರು ಮಾಡಿದ್ರೆ ಗೆಲ್ತೀನೋ ಸೋಲ್ತೀನೋ ಅಂತ ನಾನು ಹುಡುಕ್ತೀನಿ, ಯಾರೋ ಫೇಮಸ್ ವ್ಯಕ್ತಿ ಯಾರೋ ಇವ್ರು ನಿಲ್ಸಿದ್ರೆ ಅಟ್ಲೀಸ್ಟ್ ನನಗೆ ಒಂದು 20,000 ಓಟ್ ಬರ್ಬೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕರಪ್ಷನ್. ಅದು ಕರಪ್ಷನ್ ಅನ್ಕೊಳ್ಳೋಣ ನಾವು, ಗೆಲ್ಬೇಕಪ್ಪ, ಗೆದ್ರ ಮೇಲೆ ನೀವೇನಾರ ಮಾಡ್ರಿ ಅಂತಾರೆ. ಸೊ ಗೆಲ್ಲಕ್ಕೆ ಮುಂಚೆನೆ ಭಾಳ ಬೇರೆ ಕೆಲಸಗಳು ಮಾಡಿಬಿಟ್ಟಿರ್ತೀವಿ ನಾವು. ಸೊ ಇದೆ ಆಗುತ್ತೆ, ನಾನು ಹೇಳಿದ್ದು ಇಲ್ಲಿ ಅವ್ರಿಗೂ ಬೇಕಾಗಿದೆ ಒಂದು ಒಳ್ಳೆ ಸಮಾಜ. ಈಗಿರೋ ಪೊಲಿಟಿಷಿಯನ್ಸ್ಗೂ ಅವರು ಟ್ರೈ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಆ ಸಿಸ್ಟಮಲ್ಲಿ ಅಷ್ಟು ಮಾಡ್ತಿರೋ ದೊಡ್ಡ ವಿಷಯ ಅನ್ಬೇಕು, ಮಾಡ್ತಾ ಇದ್ದಾರೆ. ಬಟ್ ನಾನು ಹೇಳ್ತಿರೋದು ಕಂಪ್ಲೀಟ್ ಚೇಂಜ್, ಇದು ಆಗುತ್ತಿದ್ದು. ಇದು ಲೈಫ್ ಲೈನ್, ಇದು ಡೆಡ್ ಲೈನ್ ಇಲ್ಲ ಇದಕ್ಕೆ, ಇದು ಲೈಫಲ್ಲಿ ಹೋಗ್ತಾ ಇರೋ ತಂಗಿ ಲೈನ್ ಇದು. ಕಮ್ಮಿ ಇಲ್ಲ, ಯಾರು ಕಟ್ಟೇ ಇಲ್ಲ, ಅಲ್ಲಲ್ಲ ಸಿನಿಮಾಯಿಂದ ಯಾರು ಕಟ್ಟಿಲ್ಲ. ಆಮೇಲೆ ಈ ತರ ಎಲ್ಲ ಐಡಿಯಾ ಇಟ್ಕೊಂಡೇನ ಕಟ್ಟಿಲ್ಲ ಅನ್ಸುತ್ತೆ. ಸಕ್ಸಸ್ ಆಗೋಗಿದೆ ಅಂತ ನಾನು ಹೇಳ್ತಾ ಇರೋದು, ಅದೆಲ್ಲ ಇರಲಿ ಬಿಡಿ. ಕೇಳಿ ಒಂದ್ ನಿಮಿಷ, ನಾನು ಫಸ್ಟ್ ಹೇಳಿದೆ ಸುಳ್ಳು ಸಖತ್ತಾಗಿ ಓಡುತ್ತೆ. ಆ ಸುಳ್ಳನ್ನ ಇಟ್ಕೊಂಡ್ರೆ ನಮ್ಗೊಂಥರ ಕುದುರೆ ತರ ಡಗಡ ಗಡ ಗಡ ಗಡ, ಅದು ಮಜಾ ಇದೆ ಅಂತ. ಯಾಕಂದ್ರೆ ಅದನ್ನೆಲ್ಲ ನೋಡ್ಬಿಟ್ಟಿದೀವಿ ನಾವು, ನಮ್ಮ ಮೈಂಡ್ ಹೆಂಗೆ ಅಂದ್ರೆ ಎಕ್ಸಾಂಪಲ್ಗಳ ಮೇಲೆ ಸೆಟ್ ಆಗಿರುತ್ತೆ ನಮ್ದು. ಇದು ಬೇರೆ ಹೇಳಿದಾಗ ವಿಚಿತ್ರ ಅನ್ಸುತ್ತೆ. ನನ್ನ ಸಿನಿಮಾಗಳ ಥರ ಫಸ್ಟ್ 2-3 ಸಿನಿಮಾ ಮಾಡಿದ್ನಲ್ಲ, ಏನೋ ಅದು ಹೇಳಿದಾಗ ಏನೋ ಇದು ಅರ್ಥ ಆಗಲ್ಲ ಅಂತ 2-3 ಸತಿ ನೋಡಿದ ಮೇಲೆ ಅರ್ಥ ಆಯ್ತು. ಬಟ್ ಇದು ಅರ್ಥ ಆಗುತ್ತೆ, ಇದು ಕ್ಲೀನಾಗಿ ಅರ್ಥ ಆಗ್ಬಿಟ್ಟಿದೆ, ಇದು ಅಷ್ಟೇನು ಕಾಂಪ್ಲಿಕೇಟೆಡ್ ಅಲ್ಲ. ಇದು ವಿಶ್ವಾಸ ಇದೆ, ಖಂಡಿತ ಆಗುತ್ತೆ ಅಂತ.